ಹಲೋ ಫ್ರೆಂಡ್ಸ್ ಇದು ಅತ್ರಿ ಪಾಠಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಇದರಲ್ಲಿ ಐದು ವರ್ಗಗಳನ್ನ ಕೊಡಲಾಗಿದೆ ಪ್ರತಿಯೊಂದು ವರ್ಗದ ಮೂಲೆಗಳಲ್ಲಿಯೂ ಕೂಡ ಒಂದು ಸಂಖ್ಯೆಯನ್ನ ಬರೆಯಲಾಗಿದೆ ಇದರಲ್ಲಿ ಒಂದು ವರ್ಗದ ಒಂದು ಮೂಲೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೊಡಲಾಗಿದೆ ಆ ಪ್ರಶ್ನಾರ್ಥಕ ಚಿಹ್ನೆಗೆ ನೀವು ಸರಿಯಾದ ಉತ್ತರವನ್ನ ಹೇಳಬಲ್ಲಿರಾ ಉತ್ತರವನ್ನ ಹೇಳೋದಕ್ಕೆ ನಾ ನಿಮಗೆ ಹದಿನೈದು ಸೆಕೆಂಡುಗಳ ಸಮಯವನ್ನ ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ಉತ್ತರ ದೊರಕಿದೆಯಾ ಸ್ನೇಹಿತ್ರೆ ನಿಮಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರವನ್ನ ಸರಿಯಾದ ಉತ್ತರವನ್ನ ಕೊಡುವಾಗ ನಾವು ಮೊದಲು ಪ್ರತಿಯೊಂದು ವರ್ಗಗಳಲ್ಲಿ ಇರುವಂತಹ ಸಂಖ್ಯೆಗಳ ಸಂಬಂಧವನ್ನ ಪರಿಶೀಲಿಸಿಕೊಳ್ಬೇಕು ಈಗ ಮೊದಲನೇ ವರ್ಗವನ್ನ ತೆಗೆದುಕೊಳ್ಳೋಣ ಅದರಲ್ಲಿ ಕೆಂಪು ಬಣ್ಣದಿಂದ ಸೂಚಿಸಿರುವಂತಹ ಎಲ್ಲ ಸಂಖ್ಯೆಗಳನ್ನ ಅಂದ್ರೆ ಎರಡು ಮೂರು ಮತ್ತು ಏಳನ್ನ ಸೇರಿಸಿದಾಗ ಹನ್ನೆರಡು ಉತ್ತರ ಬರುತ್ತೆ ಈ ಹನ್ನೆರಡು ಅನ್ನೋ ಉತ್ತರವನ್ನ ಚಿಕ್ಕ ವರ್ಗದ ಒಳಗಡೆ ಇರುವಂತಹ ಸಂಖ್ಯೆ ಎರಡು ಅದರಿಂದ ಭಾಗಿಸಿದಾಗ ನಮಗೆ ಆರು ಉತ್ತರ ಸಿಗತ್ತೆ ಅದೇ ರೀತಿ ಇನ್ನೊಂದು ಚೌಕವನ್ನ ತೆಗೆದುಕೊಳ್ಳೋಣ ಅದರ ಒಳಗಿರುವಂತಹ ಸಂಖ್ಯೆಗಳು ಒಂಬತ್ತು ಐದು ಮತ್ತು ನಾಲ್ಕನ್ನ ಸೇರಿಸಿದಾಗ ಹದಿನೆಂಟು ಉತ್ತರ ಬರುತ್ತೆ ಈ ಹದಿನೆಂಟು ಎಂಬ ಉತ್ತರವನ್ನ ಚಿಕ್ಕ ವರ್ಗದ ಒಳಗಿರುವಂತಹ ಸಂಖ್ಯೆ ಮೂರರಿಂದ ಭಾಗಿಸಿದಾಗ ಆರು ಉತ್ತರ ದೊರಕತ್ತೆ ಅದೇ ರೀತಿ ಇನ್ನೊಂದು ವರ್ಗವನ್ನ ತೆಗೆದುಕೊಂಡಾಗ ಒಂಬತ್ತು ಏಳು ಎಂಟು ಇವೆಲ್ಲವನ್ನ ಸೇರಿಸಿದಾಗ ನಾಲ್ಕು ಉತ್ತರ ಸಿಗತ್ತೆ ಈ ನಾಲ್ಕನ್ನ ನಾಲ್ಕರಿಂದ ಅಂದ್ರೆ ಚಿಕ್ಕ ವರ್ಗದ ಒಳಗಡೆ ಇರುವಂತಹ ಸಂಖ್ಯೆ ನಾಲ್ಕು ಇದರಿಂದ ಭಾಗಿಸಿದಾಗ ಆರು ಉತ್ತರ ದೊರಕತ್ತೆ ಅಂದ್ರೆ ನಾವೀಗ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರವನ್ನ ಹುಡುಕುವಾಗ ನಮಗೆ ಆರು ಉತ್ತರ ದೊರಕಬೇಕು ಅದ್ರಿಂದ ಮೂರು ಪ್ಲಸ್ ಪ್ರಶ್ನಾರ್ಥಕ ಚಿಹ್ನೆ ಪ್ಲಸ್ ಒಂದು ಇವೆಲ್ಲವನ್ನ ಸೇರಿಸಿದಾಗ ನಾಲ್ಕು ಪ್ಲಸ್ ಪ್ರಶ್ನಾರ್ಥಕ ಚಿಹ್ನೆ ದೊರಕತ್ತೆ ಇದನ್ನ ಒಂದರಿಂದ ಭಾಗಿಸಿದಾಗ ನಮಗೆ ಉತ್ತರ ಆರು ದೊರಕಬೇಕು ಈಗ ಇದನ್ನ ಸಂಕ್ಷೇಪಿಸೋಣ ಸಂಕ್ಷೇಪಿಸಿದಾಗ ನಾಲ್ಕು ಪ್ಲಸ್ ಪ್ರಶ್ನಾರ್ಥಕ ಚಿಹ್ನೆ ಇಸ್ ಈಕ್ವಲ್ ಟು ಆರು ಆಗತ್ತೆ ಅದರಿಂದ ಪ್ರಶ್ನಾರ್ಥಕ ಚಿಹ್ನೆ ಇಸ್ ಈಕ್ವಲ್ ಟು ಆರು ಮೈನಸ್ ನಾಲ್ಕು ಈಸ್ ಟು ಎರಡು ಅದರಿಂದ ಸರಿಯಾಗಿರುವಂತಹ ಉತ್ತರ ಎರಡು ಹಾಗಾಗಿ ನಮಗೆ ದೊರೆತಂತಹ ಉತ್ತರ ಎರಡು ಆಗಿರುತ್ತೆ ಇದೇ ರೀತಿಯ ಗಣಿತದ ಇನ್ನೂ ಹೆಚ್ಚು ಹೆಚ್ಚಿನ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಡಬ್ಲ್ಯೂ 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 ಡಾಟ್ ಅತ್ರಿಪಾಠಶಾಲಾ ಡಾಟ್ ಕಾಮ್ಗೆ ಭೇಟಿ ಕೊಡಿ ಧನ್ಯವಾದಗಳು